श्री महागणपतये नमः श्री गुरुभ्यो नमः हरिः ओम् निमगेल्लरिगू सह नमस्कार ज्योतिष कार्यक्रमक्के स्वागत सुस्वागत ನಾವೆಲ್ಲರೂ ಸಹ ಕುಂಕುಮವನ್ನು ಹಚ್ಕೊಂತೀವಿ ದೇವಸ್ಥಾನಕ್ಕೆ ಹೋದಾಗ ಇದು ತುಂಬ ಮಂಗಳಕರ ಅನ್ನುವಂಥದ್ದು ಇದು ಮಂಗಳಕರ ಸೂಚನೆಯಾಗಿದೆ ಹಾಗೆ ನಾವು ಹಣೆಗೆ ಕುಂಕುಮವನ್ನು ಇಟ್ಕೊಂತೀವಲ್ಲ ಇದರಿಂದ ನಮಗೆ ಶುಕ್ರ ದೆಸೆ ಬರುತ್ತಾ ನಿಮ್ಮ ರಾಶಿ ಯಾವುದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತಲ್ಲ ನಿಮ್ಮ ರಾಶಿ ಯಾವುದು ಅಂತ ಹಾಗೆ ರಾಶಿ ಪ್ರಕಾರ ನಾನು ಯಾವ ಕುಂಕುಮವನ್ನು ಇಟ್ಕೋಬೇಕು ನನಗೆ ತುಂಬ ಮಂಗಳ ಆಗಬೇಕಾದ್ರೆ ಅನ್ನುವಂತಹ ನಿಮಗೆ ಇಂಟ್ರೆಸ್ಟಿಂಗ್ ವಿಚಾರ ಇರುತ್ತೆ ಅಂತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾನೀಗ ನಿಮಗೆ ಕೊಡ್ತೀನಿ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋ ಒತ್ತಿ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ ನಾವೆಲ್ಲ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಪೂಜೆ ನಾರಾಯಣ ಪೂಜೆ ಅಥವಾ ಪಾರಾಯಣ ಶುಭ ಕಾರ್ಯಗಳು ಯಾವುದೇ ಮಾಡಬೇಕಾದ್ರೆ ಯಾವುದೇ ಆರಂಭ ಮಾಡಬೇಕಾದ್ರೆ ಮಂಗಳಕರ ಸೂಚನೆಯಾದಂತಹ ತಿಲಕವನ್ನು ನಾವು ಇಟ್ಕೊತೀವಿ ಈ ಹಣೆಗೆ ಅಲ್ವಾ ತಿಲಕ ಹಚ್ಚುವಾಗ ಯಾವ್ಯಾವ ನಿಯಮವನ್ನು ಅನುಸರಿಸಬೇಕು ನಮ್ಮ ರಾಶಿ ಯಾವುದು ನಾವು ಯಾವ ತಿಲಕವನ್ನು ಹಚ್ಚಿದ್ರೆ ನಮಗೇನು ಪ್ರಯೋಜನ ಆಗುತ್ತೆ ಇವೆಲ್ಲ ವಿಚಾರ ನೀವು ತಿಳ್ಕೋಬೇಕು ಇದು ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಹಿಂದೂ ಧರ್ಮಗಳಲ್ಲಿ ಬಣ್ಣಗಳಿಗೆ ವಿಶೇಷ ಮಹತ್ವ ಇದೆ ಯಾಕಂದರೆ ಇದನ್ನು ಕಲರ್ ಥೆರಪಿ ಅಂತ ಹೇಳಲಾಗುತ್ತೆ ಪ್ರತಿಯೊಂದು ಕೆಲವು ಮಂಗಳಕರ ಬಣ್ಣವು ಕೆಲವು ದೇವತೆಗಳಿಗೆ ಪ್ರಿಯವಾಗಿರುತ್ತೆ ಈ ಬಣ್ಣಗಳ ಪರಿಣಾಮ ವ್ಯಕ್ತಿಯ ಜೀವನದ ಮೇಲೂ ಪರಿಣಾಮ ಬೀಳುತ್ತೆ ಕಲರ್ ಥೆರಪಿಯಿಂದ ನಮ್ಮ ಜೀವನದಲ್ಲಿ ಪರಿಣಾಮ ಬೀರುತ್ತೆ ಹಣೆಯ ಮೇಲೆ ತಿಲಕವನ್ನು ಹಚ್ಚುವಾಗ ಕೂಡ ಅತ್ಯಂತ ಮಂಗಳಕರವೆಂದು ನಾವು ಪರಿಗಣಿಸ್ತೀವಿ ಯಾವುದೇ ಪೂಜೆ ಇರ್ಬೋದು ಪಾರಾಯಣ ಇರ್ಬೋದು ಶುಭ ಕಾರ್ಯ ಇರ್ಬೋದು ದೇವರ ತಿಲಕದಿಂದ ನಾವು ಪ್ರಾರಂಭ ಮಾಡ್ತೀವಿ ತಿಲಕವಿಲ್ಲದೆ ಪೂಜೆ ಪೂರ್ಣ ಆಗೋದಿಲ್ಲ ಈ ತಿಲಕ ಇಲ್ಲದೆ ಪೂಜೆ ಪೂರ್ಣ ಆಗಲ್ಲ ಎನ್ನುವ ನಂಬಿಕೆ ಇದೆ ಅಲ್ಲ ನಾವೆಲ್ಲರೂ ಹೊರಗಡೆ ಹೋಗಬೇಕಾದ್ರೂ ಕುಂಕುಮ ಇಟ್ಕೊತೀವಿ ಕೆಲವರು ಈಗಲೂ ಸಹ ಸಂಪ್ರದಾಯ ಇದೆ ಮಂಗಳಕರವಾಗಿ ಪ್ರಾರಂಭಿಸಲು ನೀವು ಬಯಸಿದರೆ ನಿಮ್ಮ ರಾಶಿಚಕ್ರದ ಪ್ರಕಾರ ತಿಲಕವನ್ನು ಹೇಗೆ ಇಟ್ಕೋಬೇಕು ಯಾವ ಬಣ್ಣ ಇಟ್ಕೋಬೇಕು ಇದು ತಿಳ್ಕೊಳ್ಳಿ ನೀವು ಸ್ನಾನ ಮಾಡದೆ ತಿಲಕವನ್ನು ಹಚ್ಚಬಾರ್ದು ಮೊದಲು ಇಷ್ಟ ದೇವರಿಗೆ ಅಥವಾ ದೇವರಿಗೆ ತಿಲಕವನ್ನು ಹಚ್ಚಿ ನಂತರ ನಾವು ಹಚ್ಚಿಕೊಳ್ಬೇಕಾಗುತ್ತೆ ಒಂದು ವೇಳೆ ನೀವು ತಿಲಕವನ್ನು ಇಟ್ಟುಕೊಳ್ಳುತ್ತಿದ್ದರೆ ಉಂಗುರದ ಬೆರಳು ಈ ಬೆರಳುಗಳಲ್ಲಿ ಉಂಗುರದ ಬೆರಳು ಅಂದರೆ ಇದು ರವಿ ಬೆರಳು ಈ ಉಂಗುರದ ಬೆರಳಿನಿಂದ ಮಾತ್ರ ನಾವು ತಿಲಕವನ್ನು ಹಚ್ಕೋಬೇಕು ಇನ್ನೊಬ್ಬರಿಗೆ ಹಚ್ಚಬೇಕಾದ್ರೆ ಹೆಬ್ಬೆರಳಿನಿಂದ ಹಚ್ಚಬೇಕು ಈ ಹೆಬ್ಬೆರಳಿನಿಂದ ಇನ್ನೊಬ್ಬರಿಗೆ ಹಚ್ಚಬೇಕು ನಮಗೆ ಹಚ್ಚಬೇಕಾದ್ರೆ ಇದು ಸೂರ್ಯನ ಬೆರಳು ಈ ಉಂಗುರದ ಬೆರಳಿಂದ ನಾವು ಕುಂಕುಮವನ್ನು ತಿಲಕವನ್ನು ಹಚ್ಕೋಬೇಕು ಈಗ ನಂದು ಮೇಷ ರಾಶಿ ಅಂದ್ಕೊಳ್ಳಿ ಅಥವಾ ವೃಶ್ಚಿಕ ರಾಶಿ ಅಂದ್ಕೊಳ್ಳಿ ಈಗ ನಿಮ್ಮದು ಯಾವ ರಾಶಿ ನಿಮಗೆಲ್ಲ ಗೊತ್ತಿರುತ್ತಲ್ಲ ನಿಮ್ಮದು ಮೇಷ ರಾಶಿ ಮತ್ತು ವೃಶ್ಚಿಕ ರಾಶಿ ಆಗಿದ್ದರೆ ಮೇಷ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ನೀವು ಕಿತ್ತಳೆ ಬಣ್ಣದ ಸಿಂಧೂರವನ್ನು ತಿಲಕವನ್ನು ಈ ಉಂಗುರದ ಬೆರಳು ಈ ನಾಲ್ಕು ಬೆರಳುಗಳಲ್ಲಿ ಉಂಗುರ ಹಾಕೋತಿರಲ್ಲ ಆ ಉಂಗುರದ ಬೆರಳಿನಿಂದ ತಿಲಕವನ್ನು ಇಟ್ಕೋಬೇಕು ಇದರಿಂದ ಮಂಗಳ ಅನುಗ್ರಹ ನಿಮಗೆ ದೊರಕುತ್ತೆ ಮಂಗಳ ಸ್ಥಾನವು ಕೂಡ ಬಲಗೊಳ್ಳುತ್ತೆ ಮಂಗಳ ಅಂದರೆ ಯಾರು ನೀವು ನಿಮಗೆ ಧೈರ್ಯ ಶಕ್ತಿ ಸ್ಥೈರ್ಯ ಎಲ್ಲ ಬರುತ್ತೆ ಇನ್ನು ರಾಶಿಚಕ್ರದಲ್ಲಿ ಎರಡನೇ ರಾಶಿ ಯಾವುದು ವೃಷಭ ಈಗ ನಾನು ವೃಷಭ ಮತ್ತು ತುಲಾ ರಾಶಿಯ ಅಧಿಪತಿ ಯಾರು ಶುಕ್ರ ಹಾಗಾದ್ರೆ ನೀವು ಹೇಗೆ ಯಾವ ಬಣ್ಣ ಹಚ್ಕೋಬೇಕು ಹೇಗೆ ತಿಲಕ ಇಟ್ಕೋಬೇಕು ನಿಮ್ಮದು ವೃಷಭ ರಾಶಿ ಮತ್ತು ತುಲಾ ರಾಶಿ ಆಗಿದ್ದರೆ ನಿಮ್ಮ ರಾಶಿ ಗೊತ್ತಿರುತ್ತಲ್ಲ ಉಂಗುರದ ಬೆರಳಿನಿಂದ ಕುಂಕುಮ ಮತ್ತು ಅಕ್ಷತೆಯ ತಿಲಕವನ್ನು ಹಚ್ಚಿ ಇದರಿಂದ ಶುಕ್ರ ಗ್ರಹದ ಅನುಗ್ರಹ ನಿಮಗೆ ದೊರಕುತ್ತೆ ಶುಕ್ರ ಅಂದರೆ ಯಾರು ಲಕ್ಸುರಿ ನನ್ನ ಲೈಫಲ್ಲಿ ನನಗೆ ಲಕ್ಸುರಿ ಇಲ್ಲ ಸುಖ ಇಲ್ಲ ಅಂದರೆ ನೀವು ಈ ರೀತಿ ನಾನು ಹೇಳಿದಂತೆ ಹಚ್ಕೊಂಡ್ರೆ ನಿಮಗೆ ಸಿಗುತ್ತೆ ಈಗ ಮಿಥುನ ಮತ್ತು ಕನ್ಯಾ ರಾಶಿ ಕಂಟಿನ್ಯೂಸ್ ಆಗಿ ಸಿಗಬೇಕಾದ್ರೆ ನೀವು 45 ಡೇಸ್ ಕಂಟಿನ್ಯೂಸ್ ಆಗಿ ಹಚ್ಕೋಬೇಕು ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಅಧಿಪತಿ ಯಾರು ಬುಧ ಆದರೆ ನಿಮ್ಮ ಜನ್ಮ ರಾಶಿ ಮಿಥುನ ಮತ್ತು ಕನ್ಯಾ ರಾಶಿಯಾಗಿದ್ದರೆ ನೀವು ಅಷ್ಟಗಂಧ ತಿಲಕವನ್ನು ಹಣೆಗೆ ಹಚ್ಕೊಳ್ಬೇಕು ಈ ತಿಲಕವನ್ನು ಇಟ್ಟುಕೊಳ್ಬೇಕಾದ್ರೆ ಬುಧ ದೋಷ ದೂರ ಆಗಿ ಬುಧ ಸ್ಥಾನ ಕೂಡ ಬಲಗೊಳ್ಳುತ್ತೆ ಇನ್ನು ರಾಶಿಚಕ್ರದಲ್ಲಿ ನಾಲ್ಕನೇ ರಾಶಿ ಕರ್ಕಾಟಕ ರಾಶಿ ಅಥವಾ ಕರ್ಕ ರಾಶಿ
ನೀವು ಕರ್ಕಾಟಕ ರಾಶಿಯವರಾಗಿದ್ದರೆ, ಕರ್ಕಾಟಕ ರಾಶಿಯಲ್ಲಿ ಜನಿಸಿದ್ರೆ ಬಿಳಿ ಶ್ರೀಗಂಧದ ತಿಲಕವನ್ನು ತಮ್ಮ ಕಿರು ಬೆರಳಿನಿಂದ, ಈ ಬೆರಳುಗಳಲ್ಲೇ ಚಿಕ್ಕ ಬೆರಳು ಯಾವುದು, ಕಿರು ಬೆರಳು, ಅದರಿಂದ ನೀವು ಹಚ್ಕೊಳ್ಬೇಕು. ಈ ಕಿರು ಬೆರಳಿನಿಂದ ಹಚ್ಕೋಬೇಕು. ಕರ್ಕ ರಾಶಿಯವರು ಈ ತಿಲಕವನ್ನು ಇಟ್ಟುಕೊಳ್ಳುವುದರಿಂದ ಚಂದ್ರನ ಸ್ಥಾನವು ಬಲಗೊಳ್ಳುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಬಿಳಿ ಶ್ರೀಗಂಧದ ತಿಲಕ. ಇನ್ನು ರಾಶಿಚಕ್ರದಲ್ಲಿ ಐದನೇ ರಾಶಿಯೇ ಸಿಂಹ ರಾಶಿ. ಗುರುಜಿ ನಂದು ಸಿಂಹ ರಾಶಿ, ನಾನು ಹೆಂಗೆ ಇಟ್ಕೋಬೇಕು ತಿಲಕ? ಸಿಂಹ ರಾಶಿಯವರು ಉಂಗುರದ ಬೆರಳು, ಉಂಗುರದ ಬೆರಳು ಗೊತ್ತಾಗುತ್ತಲ್ಲ, ಉಂಗುರದ ಬೆರಳಿನಿಂದ ಕೆಂಪು ಚಂದನವನ್ನು ತೆಗೆದುಕೊಂಡು ಅದರಿಂದ ಹಣೆಗೆ ತಿಲಕವನ್ನು ಇಟ್ಟುಕೊಳ್ಳಬೇಕು. ಇದರಿಂದ ಸೂರ್ಯನ ಸ್ಥಾನವು ಬಲಗೊಳ್ಳುತ್ತದೆ. ಇನ್ನು ಧನಸ್ಸು ಮತ್ತು ಮೀನ ರಾಶಿ. ಧನುಸು ರಾಶಿಯ ಅಧಿಪತಿ ಕೂಡ ಗುರು, ಮೀನ ರಾಶಿಯ ಅಧಿಪತಿ ಕೂಡ ಗುರು. ಧನುರಾಶಿ ಮತ್ತು ಮೀನರಾಶಿ ಗುರು ಗ್ರಹ ಬಲಪಡಿಸಲು ತೋರು ಬೆರಳಿನಿಂದ, ತೋರು ಬೆರಳು ಅಂದರೆ ಇದು, ಮತ್ತು ಈ ತೋರು ಬೆರಳಿನಿಂದ ಕೇಸರಿ ತಿಲಕವನ್ನು ಅನ್ವಯಿಸಬೇಕು. ನಿಮಗೆ ಈ ಹಣೆಗೆ ಇಟ್ಕೊಳ್ಳೋದ್ರಿಂದ ಕೇಸರಿ ತಿಲಕ ನಿಮಗೆ ಗುರುವಿನ, ಭಗವಾನ್ ವಿಷ್ಣುವಿನ ಅನುಗ್ರಹ ಕರುಣಿಸುತ್ತಾನೆ, ಅಥವಾ ನಿಮಗೆ ಅನುಗ್ರಹ ಆಗುತ್ತೆ. ಇನ್ನು ನಿಮ್ಮದು ಮಕರ ಮತ್ತು ಕುಂಭರಾಶಿಯಾಗಿದ್ದರೆ, ಮಕರ ಮತ್ತು ಕುಂಭರಾಶಿಯವರು ಭಸ್ಮ ಅಥವಾ ಕಪ್ಪು ಕಾಜಲಿನ ತಿಲಕವನ್ನು ನೀವು ಲೇಪಿಸ್ಕೋಬೇಕಾಗತ್ತೆ. ಇದರಿಂದ ಶನಿ ನಿಮಗೆ ಒಳ್ಳೆತನ ಮಾಡ್ತಾನೆ, ಶನಿಗ್ರಹದ ಅನುಗ್ರಹ ನಿಮಗೆ ಅನುಗ್ರಹ ಆಗುತ್ತೆ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿ ಅನುಗ್ರಹ ಯಾವಾಗಲೂ ಸಹ ನಮಗೆ ಶುಭ ಫಲಗಳನ್ನು ಕೊಡುತ್ತೆ. ಅದಕ್ಕೆ ತಿಲಕವನ್ನು ಹೇಗೆ ಹಚ್ಕೋಬೇಕು, ಯಾವ್ಯಾವ ರಾಶಿಯವರು ಏನು ಹಚ್ಕೋಬೇಕು ಎಲ್ಲ ವಿಚಾರ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.